ನನಗೆ ಇಲ್ಲಿಗೆ ಬಂದ ತಕ್ಷಣ ನನಗೆ ಒಂದು ಗಂಧರ್ವ ಲೋಕಕ್ಕೆ ಬಂದ ಹಾಗೆ ಒಂದು ಭಾಸವಾಯಿತು. ಒಬ್ಬೊಬ್ಬರಿಗೆ ಎಷ್ಟೊಂದು ಸೊಗಸಾಗಿ ಹಾಡಿದರೆ ಅಂತಂದರೆ ನನಗೆ ವಿಶೇಷವಾಗಿ ನನಗೆ ಭಾಳ ಖುಷಿ ಆಗಿದ್ದು ಕನ್ನಡವನ್ನು ಉಚ್ಚಾರಣೆ ಮಾಡುವ ರೀತಿ ನನಗೆ ಭಾಳ ಖುಷಿ. ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ ಪಾಪವಂತೆ ಪುಣ್ಯವಂತೆ ಕಾಣೆನಯ ಇದಕ್ಕು ನಾನು ಪ್ರತಿದಿನ ನಮ್ಮ ತಂದೆ ತಾಯಿ ಫೋಟೋ ಪಕ್ಕದಲ್ಲಿ ರಾಜ್ಕುಮಾರ್ ಮತ್ತು ವರದಪ್ಪ ಫೋಟೋ ಇಟ್ಟು ಪ್ರತಿದಿನ ಪೂಜೆ ಮಾಡಿ ನನಗಂತ ಒಂದು ದೊಡ್ಡ ಪಾತ್ರ ಸಿಗೋದಕ್ಕೆ ಕಾರಣ ಎಸ್ ಪಿ ವರದರಾಜಡೆ ಕಲೆಗಳ ಪೋಷಿಸುವರ ಸಂಗಮವೇ ಇಲ್ಲಿದೆ. ಹಳೆ ಕಲಾವಿದರು ಅವರು ಈ ನಮ್ಮ ಕಲೆಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಏನಿದೆ ಅದನ್ನು ಜ್ಞಾಪಿಸ್ಕೊಳ್ಳೋದು ತುಂಬ ದೊಡ್ಡ ವಿಚಾರ. ಅದನ್ನು ಅರವಿಂದ್ ಸತೀಶ್ ಅವರು ತಮ್ಮೆಲ್ಲರ ಮುಖಾಂತರ ಮಾಡಿದರೆ ಈ ನಿಮ್ಮ ಕಲಾಭೂಮಿ ಇನ್ನೂ ಹೆಚ್ಚು ಹೆಚ್ಚಿಗೆ ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿ ಗಂಧದ ಗುಡಿಯಲ್ಲಿ ಕಲಾಭೂಮಿ ವೇದಿಕೆಯಲ್ಲಿ ಕುಮಾರಿ ಅನಘಾ ಹೆಚ್ ಜೆ ಅವರ ಧ್ವನಿಯಲ್ಲಿ ಅಶ್ವಮೇಧ ಚಿತ್ರದ ಶೀರ್ಷಿಕೆ ಗೀತೆ ಹೃದಯ ಸಮುದ್ರ ಕಲಕ್ಕಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೂಲ ಗಾಯಕರು. ಅತ್ಯಂತ ಜೋಶ್ ಇರೋ ಹಾಡನ್ನು ಕುಮಾರಿ ಅನಘಾ ಹೆಚ್ ಜೆ ಹಾಡ್ತಾ ಇದ್ದಾರೆ. ನಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅನಘಾ. ನಾನು ಬಾಲ್ಡ್ವಿನ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಗಂಧದ ಗುಡಿಯಲ್ಲಿ ಕಲಾಭೂಮಿ ಎಪಿಸೋಡ್ನಲ್ಲಿ ಹೃದಯ ಸಮುದ್ರ ಕಲಕಿ ಎಂಬ ಹಾಡನ್ನು ಹಾಡಲಿದ್ದೇನೆ. ಚಿತ್ರ ಅಶ್ವಮೇಧ, ಸಂಗೀತ ಸಂಗೀತ ರಾಜ ಸರ್, ಸಾಹಿತ್ಯ ದೊಡ್ಡರಂಗೇಗೌಡರು, ಗಾಯನ ಡಾಕ್ಟರ್ ರಾಜ್ಕುಮಾರ್ ಸರ್. ಇದು ಮೇಲಲ್ಲಿದೆ, ಫೀಮೇಲ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ, ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. Thank you.
ಜೀವ ಜೀವದಲ್ಲಿ ಬೆರೆತು ಹೋದ ಭಾವ ಭಾವದಲ್ಲಿ ನರಗಿ ಹೋದ ಅಶ್ವಮೇಧ 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 ಯಾಗ ಮಾಡೋದು ಎಲ್ಲ ರಾಜರನ್ನು ಗೆಲ್ಲೋದಕ್ಕೆ ಅವನು ಚಕ್ರವರ್ತಿ ಅಂತ ಅನಿಸ್ಕೋತಾನೆ ಎಲ್ಲ ರಾಜರನ್ನು ಗೆದ್ದು ಹಾಗೆ ಅನಘ ಆಕೆಯ ಸಂಗೀತ ಸಾಧನೆಯಲ್ಲಿ ಅಶ್ವಮೇಧ ಯಾಗ ಮಾಡ್ದಂಗಿತ್ತು ಇವತ್ತಿನ ಹಾಡು ಯಾವ ಹಾಡನ್ನು ತಗೊಳ್ಳಿ ಯಾವ ಹಾಡನ್ನು ಗೆಲ್ಲಿಸೋ ಅಂಥ ಸಾಧನೆ ಅವಳದಾಗಿದೆ ಹೀಗೆ ಅವಳ ಭವಿಷ್ಯ ಉಜ್ವಲವಾಗಲಿ ಅಂತ ಎಲ್ಲರೂ ಹಾರೈಸೋಣ ಮತ್ತೊಮ್ಮೆ ಅನಘ ಹೆಚ್ ಜೆಗೆ ಜೋರು ಚಪ್ಪಾಳಿಯ ಧನ್ಯವಾದಗಳು
ಕರೆಗಿಳಿದು ಆಹಾಹಾ ಹರಿಯುವ ನದಿಯಲ್ಲಿ ಜಾಡಿ ಕೂಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು ಇದು ಯಾರ ತಪಸ್ಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವೋ ಆಹಾ ಹೋ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀ ಗಂಧ.